ಎಸ್ಸಿನ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರನ್ನ ಭಾರತದ ಭವಿಷ್ಯದ ಪ್ರಧಾನಮಂತ್ರಿ ಎಂದು ಘೋಷಿಸುವ ಹೋರ್ಡಿಂಗ್ ಪಕ್ಷದ ಲಕ್ನೋ ಕಚೇರಿಯ ಹೊರಗಡೆ ಕಾಣಿಸಿಕೊಂಡಿದ್ದು ವಿರೋಧ ಪಕ್ಷಗಳ ಮೈತ್ರಿಕೂಟಗಳ ನಡುವೆ ಬಿಕ್ಕಟ್ಟು ಇದೆಯಾ ಎಂಬ ಸಂದೇಹ ಹುಟ್ಟು ಹಾಕಿದೆ ಇಂಡಿಯಾ ಮೈತ್ರಿಕೂಟದ ಪ್ರಮುಖ ಸದಸ್ಯರಾದ ಕಾಂಗ್ರೆಸ್ ಮತ್ತು ಎಸ್ ಪಿ ನಡುವೆ ಎಲ್ಲವೂ ಸರಿಯಿಲ್ಲ ಎಂಬುದನ್ನು ತೋರಿಸುತ್ತಿದೆ ಈ ಪೋಸ್ಟರ್ ಅನ್ನ ಪಕ್ಷದ ವಕ್ತಾರ ಫಕ್ರುಲ್ ಹಸನ್ ಚಾಂದ್ ಹಾಕಿದ್ದಾರೆ ಪಕ್ಷದ ಕಚೇರಿಯ ಅವರಿಗೆ ಈ ರೀತಿಯ ಪೋಸ್ಟರ್ ಹಾಕುವ ಹಿಂದಿನ ಉದ್ದೇಶದ ಬಗ್ಗೆ ಕೇಳಿದಾಗ ಫಕ್ರುಲ್ ಹಸನ್ ಚಾಂದ್ ಅವರು ಅಖಿಲೇಶ್ ಯಾದವ್ ಅವರ ಜನ್ಮದಿನ ಜುಲೈ ಒಂದರಂದು ಆದರೆ ನಾ ತಮ್ಮ ನಾಯಕನ ಮೇಲಿನ ಪ್ರೀತಿ ಮತ್ತು ಗೌರವವನ್ನು ವ್ಯಕ್ತಪಡಿಸಲು ಸಮಾಜವಾದಿ ಪಕ್ಷದ ಕಾರ್ಯಕರ್ತರು ಅವರ ಜನ್ಮದಿನವನ್ನು ಅನೇಕ ಬಾರಿ ಆಚರಿಸ್ತಾರೆ ಇಂದು ಪಕ್ಷದ ಕೆಲ ಮುಖಂಡರು ಮತ್ತು ಕಾರ್ಯಕರ್ತರು ಅವರು ಹುಟ್ಟುಹಬ್ಬನ್ನು ಆಚರಿಸ್ಕೊಳ್ತಿದ್ದಾರೆ ಪಕ್ಷದ ಕಾರ್ಯಕರ್ತರು ಅಖಿಲೇಶ್ ಯಾದವ್ ದೇಶದ ಪ್ರಧಾನಿಯಾಗಲಿ ಮತ್ತು ಜನರ ಸೇವೆ ಮಾಡಲಿ ಎಂದು ಪ್ರಾರ್ಥಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ ಪೋಸ್ಟರ್ಗೆ ಪ್ರತಿಕ್ರಿಯಿಸಿದ ಬಿಜೆಪಿ ನಾಯಕ ಮತ್ತು ಉತ್ತರ ಪ್ರದೇಶ ಸರ್ಕಾರದ ಸಚಿವ ಡ್ಯಾನಿಶ್ ಆಜಾದ್ ಅನ್ಸಾರಿ ಹಗಲು ಕಾಣೋದನ್ನು ಕಾಣೋದನ್ನ ಯಾರು ತಡೆಯಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಮುಂಗೇರಿ ಲಾಲ್ ಕೆ ಹಸಿನ್ ಸಪ್ನೆ ಎಂಬ ಮಾತಿದೆ ಯಾರನ್ನು ಹಗಲು ಗನಸು ಕಾಣುವುದು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಒಟ್ನಲ್ಲಿ ಇಂಡಿಯಾ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ಜೊತೆ ಅದಾಲೆ ಅಪಸ್ವರ ಶುರು ಆಗೈತೆ ಅಖಿಲೇಶ್ ಯಾದವ್ ಅವರಿಗೆ ಇವಾಗ ನೋಡ್ರಿ ಪಕ್ಷದ ಕಚೇರಿಯರಿಗೆ ಭವಿಷ್ಯದ ಪ್ರಧಾನಿ ಅಂತ ಹೋಲ್ಡಿಂಗ್ ಇಂಡಿಯಾ ಮೈತ್ರಿಕೂಟ ಏನೇನು ಆಯ್ತದೋ ಯಾರ್ಯಾರು ಪ್ರಧಾನಿ ಆಕಾಂಕ್ಷಿಗಳು ಸಾಕಷ್ಟು ಗುಂಡ್ಲಗಳಿವೆ ಹಿಂಗಾದರೆ ಖಂಡಿತವಾಗ್ಲು ಇಂಡಿಯಾನ ಸೋಲ್ಸೋದು ಕನಸು